ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ, ಇದುವೇ ನ್ಯೂಸ್ 18 ಪಂಚಾಯಿತಿ. HD ದೇವೇಗೌಡರ ನಾಯಕತ್ವದ ಮೇಲೆ ವಿಪರೀತ ವಿಶ್ವಾಸವನ್ನು ಇಟ್ಕೊಂಡಿರುವಂತಹ GT ದೇವೇಗೌಡರು ಇಂದು ತಾಯಿ ಚಾಮುಂಡಿಯ ಸನ್ನಿಧಿಯಲ್ಲಿ ಆಡಿರುವಂತಹ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ತಲ್ಲಣವನ್ನು ಸೃಷ್ಟಿಸಿದೆ. ಹಂಪನ ಅವರ ಮಾತುಗಳಿಂದ ಪ್ರಭಾವಿತನಾಗಿ ನಾನು ಅಷ್ಟೆಲ್ಲವನ್ನು ಕೂಡ ಹೇಳಿದ್ದೀನಿ ಅಂತ GT ದೇವೇಗೌಡರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು HD ಕುಮಾರಸ್ವಾಮಿ ಕೇಳ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋದನ್ನು ಬಹಿರಂಗವಾಗಿಯೇ ಘೋಷಣೆ ಮಾಡಿ, ಬಹಿರಂಗವಾಗಿಯೇ ಹೇಳಿ, ಪಕ್ಷದ ನಿಲುವಿಗಿಂತ ಭಿನ್ನ ನಿಲುವನ್ನು GTDಯವರು ಪ್ರದರ್ಶಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಮುಳುಗ್ತಾ ಇದ್ದಂಥವರಿಗೆ ಹುಲ್ಲು ಕಡ್ಡಿ ಕೂಡ ಆಸರೆ ಅನ್ನುವಂತಹ ರೀತಿಯಲ್ಲಿನೇ GT ದೇವೇಗೌಡರ ಮಾತು ಸಿದ್ದರಾಮಯ್ಯನವರ ಪಾಲಿಗೆ ಆಸರೆಯಾದಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೆ CM ಕೂಡ GTD ಸತ್ಯ ಗೊತ್ತಿದೆ ಅವರಿಗೆ, ಹಾಗಾಗಿ ಅವರು ಸತ್ಯ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಸತ್ಯ. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರ ಪ್ರಕಾರ GT ದೇವೇಗೌಡರಿಗೆ ಸತ್ಯ ಗೊತ್ತಿದೆ, GT ದೇವೇಗೌಡರು ಹೇಳಿರುವಂಥದ್ದು ಸತ್ಯವನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಇಲ್ಲಿ ಸತ್ಯ ಏನು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ನಿಜಕ್ಕೂ ಒಂದು ರೀತಿಯಲ್ಲಿ GT ದೇವೇಗೌಡರ ಮಾತು ಸಿದ್ದರಾಮಯ್ಯನವ್ರಿಗೆ ನವಶಕ್ತಿಯನ್ನು ಕೊಟ್ಟಂತೆ, ಅಂದರೆ ಹೊಸ ಶಕ್ತಿಯನ್ನು ಕೊಟ್ಟಂತೆ ಭಾಸವಾಗ್ತಾ ಇದೆ ಸದ್ಯದ ಮಟ್ಟದಲ್ಲಿ. JDSನಲ್ಲಿ GT ದೇವೇಗೌಡರನ್ನ ಪದೇ ಪದೇ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯನಾ? ಕುಮಾರಸ್ವಾಮಿಯವರ ನಿಲುವುಗಳ ವಿಚಾರದಲ್ಲಿ GTD ಆಕ್ಷೇಪ ಹೊಂದಿದ್ದಾರೆ ಅನ್ನುವಂಥದ್ದು ಸತ್ಯನಾ? ತನ್ನ ಪಕ್ಷದಲ್ಲಿನ ಬೆಳವಣಿಗೆಗಳ ವಿರುದ್ಧ ತಾನಿದ್ದೇನೆ ಅನ್ನುವಂತಹ ಸತ್ಯವನ್ನು ಬಿಚ್ಚಿಡುವಂತಹ ಕೆಲಸವನ್ನು GTDಯವರು ಮಾಡಿದ್ರ? ಅವಶ್ಯಕತೆ ಬಿದ್ದರೆ ರಾಜಕೀಯವಾಗಿ ಬೇರೆ ಆಯ್ಕೆಗಳೂ ತನ್ನ ಮುಂದಿವೆ ಅನ್ನುವಂಥದ್ದು ಸತ್ಯನಾ? ಯಾವ ಸತ್ಯವನ್ನು ಇಲ್ಲಿ GT ದೇವೇಗೌಡರು ಬಿಚ್ಚಿಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಮಾನಸಿಕವಾಗಿ ಒಂದಿಷ್ಟು ನೆಮ್ಮದಿಯನ್ನು GT ದೇವೇಗೌಡರ ಮಾತು ಕೊಟ್ಟಿರಬಹುದು, ಆದರೆ ಅದೇ ಮಾತುಗಳನ್ನು ನಂಬಿ ಕೂತರೆ ಸಾಕಾಗುವುದಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಯಾಕಂದರೆ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ FIR ದಾಖಲಾಗಿರುವಂಥದ್ದು ಸತ್ಯ, ಅವರ ವಿರುದ್ಧ ED ECIR ಆಗಿರೋದು ಕೂಡ ಸತ್ಯ. ಹಾಗೆಯೇ ಇವತ್ತು ED ಮುಂದೆ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾಗಿ ಹಲವು ದಾಖಲೆಗಳನ್ನು ಕೊಟ್ಟು ಬಂದಿರುವಂಥದ್ದು ಕೂಡ ಸತ್ಯ. ಹೀಗಿರುವಾಗ ಇವತ್ತು GTD ಆಡಿದ ಮಾತುಗಳಿಂದ ಗೊತ್ತಾಗಿರುವಂಥ ಸತ್ಯ ಏನು ಅನ್ನುವಂಥದ್ದನ್ನು ಇವತ್ತಿನ ಪಂಚಾಯಿತಿಯ ವಿಶೇಷ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರು ಸತ್ಯವನ್ನು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಸತ್ಯ ಅವರ ಪಾಲಿಗೆ ಎಷ್ಟರ ಮಟ್ಟಿಗೆ ಅದು ಸಿಹಿಯಾಗಿಯೇ ಇರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥ ಅಂಶ. ಅಥವಾ ಇವರು ಒಬ್ಬರು ಹೇಳಿದ ತಕ್ಷಣವೇ ಸಿದ್ದರಾಮಯ್ಯನವರ ವಿರುದ್ಧದ ಯಾವುದೋ ಆರೋಪಗಳೇನಾದರೂ ದೂರ ಆಗೋಗ್ಬಿಡ್ತಾವಾ ಅನ್ನುವಂಥ ವಿಚಾರವನ್ನು ಕೂಡ ನಾವು ನೋಡಬೇಕಾಗಿದೆ. ಇನ್ನು ಇವತ್ತಿನ ಪಂಚಾಯತಿಯಲ್ಲಿರುವಂಥ ಎರಡನೇ ಸುದ್ದಿ ಜಾತಿಗೆ ಸಂಬಂಧಿಸಿರುವಂಥದ್ದು. ಯಾವ ಕಾರಣಕ್ಕಾಗಿ ಇದು ಅಂತ ಹೇಳಿದರೆ, ಜಾತಿ ಅನ್ನುವಂಥದ್ದು ಬಹಳ ಮುಖ್ಯ. ಯಾವ ಹಂತದಲ್ಲಿ ಯಾವುದೇ ಹಂತದಲ್ಲೂ ಕೂಡ ರಾಜಕೀಯ ನಾಯಕರಿಗೆ, ಅದರಲ್ಲೂ ಮಾಸ್ ಲೀಡರ್ಗಳಿಗೆ ಸಂಕಷ್ಟ ಎದುರಾದಾಗ ಅವರು ಪಡೆದುಕೊಳ್ಳುವಂಥ ಆಸರೆಯೇ ಜಾತಿ ಅಂತ. ಈಗ CM ಸಿದ್ದರಾಮಯ್ಯನವರು ಕೂಡ ಅಂಥದ್ದೇ ಜಾತಿಯ ಆಸರೆ ಪಡಿತಾ ಇರುವಂಥದ್ದು, ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಇದು ಕೇವಲ ಕುರುಬ ಸಮುದಾಯದ ಆಸರೆ ಪಡೆಯುವಂಥ ವಿಚಾರ ಅಲ್ಲ, ಅದರ ಬದಲು ಜಾತಿ ಗಣತಿಯ ಅಂಕಿಅಂಶಗಳ ಮೂಲಕ ಇಡೀ ಅಹಿಂದ ವರ್ಗಗಳ ಬೆಂಬಲವನ್ನು ಪಡೆಯುವಂತಹ ಲೆಕ್ಕಾಚಾರ ಹುದುಗಿದಂತೆ ಕಾಣ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯ ಅವರ ಆಪ್ತರು ಇವತ್ತು ಒಂದು ಸಭೆಯನ್ನು ನಡೆಸಿದರು. ಆ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರಮುಖ ಸಚಿವರು, ನಾಯಕರು, ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದಂತಹ ಮಾಜಿ ಅಧ್ಯಕ್ಷರುಗಳು ಕೂಡ ಇವತ್ತು ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಇಂತಹ ಸಂದರ್ಭದಲ್ಲಿ ಜಾತಿಯ ಅಸ್ತ್ರದ ಪ್ರಯೋಗಕ್ಕೊಂದು ಮುಹೂರ್ತ ಫಿಕ್ಸನ್ನು ಕೂಡ ಮಾಡಿದ್ದಾರೆ. ಹೇಗೆ ಈ ಜಾತಿಯ ಅಸ್ತ್ರ ಪ್ರಯೋಗ ಆಗುತ್ತೆ, ಯಾವ ಸ್ವರೂಪದಲ್ಲಿ ಇದು ಸಿದ್ದರಾಮಯ್ಯನವ್ರಿಗೆ ರಕ್ಷಣೆಯನ್ನು ಕೊಡಬಲ್ಲದು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯತಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಹೇಗೆ ಇಲ್ಲಿ ಜಾತಿಯ ಬಳಕೆ ಆಗ್ತಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಸಿದ್ದರಾಮಯ್ಯನವ್ರಿಗೆ ಇವತ್ತು ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಹಂಪನ ಅವರ ಮಾತುಗಳಿಂದ ಸಹಜವಾಗಿ ಖುಷಿಯಾಗಿರ್ಬೋದು, ಯಾಕಂದರೆ ಹಂಪನ ಅವರು ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಸರ್ಕಾರಗಳನ್ನು ಉರುಳಿಸಬಾರದು, ಚುನಾಯಿತ ಸರ್ಕಾರಗಳು ನೆಮ್ಮದಿಯಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅವಕಾಶ ಸಿಗಬೇಕು ಅನ್ನೋಂಥ ಸಾಲುಗಳನ್ನು ಸಾಹಿತಿ ಹಂಪನ ಅವರು ಕೂಡ ಹೇಳಿರೋದ್ರಿಂದಾಗಿ ಸಹಜವಾಗಿಯೇ ಸಿದ್ದರಾಮಯ್ಯನವ್ರಿಗೆ ಒಂದಿಷ್ಟು ಮನಸ್ಸಿಗೆ ಹಿತ ಅನ್ನಿಸಿರಬಹುದು.
ಆದರೆ ಅದಕ್ಕಿಂತ ಜಾಸ್ತಿ ಅವರಿಗೆ ಖುಷಿ ಕೊಟ್ಟಿರುವಂಥದ್ದು ಅಥವಾ ಅವರಿಗೆ ಹೆಚ್ಚು ಈಗ ಬರ್ತಾ ಇರುವಂತಹ ಎಲ್ಲ ಸುದ್ದಿಗಳು, ಎಲ್ಲ ಮಾತುಗಳು, ಕೇಳಿಸ್ಕೊಳ್ತಾ ಇರುವಂತಹ ಎದುರಾಳಿಗಳ ಒಬ್ಬೊಬ್ಬರ ಟೀಕಾ ಪ್ರಹಾರಗಳು, ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಂತಹ ಸಿದ್ದರಾಮಯ್ಯನವರಿಗೆ ಬಹುಶಃ ಜಿ ಟಿ ದೇವೇಗೌಡರ ಮಾತು ಇವತ್ತು ಬಹಳಷ್ಟು ಹಿತವನ್ನು ಕೊಟ್ಟಿರ್ಬೋದು, ಅವರ ಮನಸ್ಸಿಗೆ ಒಂದಿಷ್ಟು ಖುಷಿಯನ್ನು ಕೊಟ್ಟಿರ್ಬೋದು, ಒಂದು ರೀತಿಯಂಥ ಹೊಸ ಶಕ್ತಿಯನ್ನು ಕೂಡ ಸಿದ್ದರಾಮಯ್ಯನವರಿಗೆ ನೀಡಿರ್ಬೋದು. ಆದರೆ ಈ ವಿಚಾರದ ಸುತ್ತಲೂ ನಡೀತಾ ಇರುವಂತಹ ಬೆಳವಣಿಗೆಗಳು, ಜಿ ಟಿ ದೇವೇಗೌಡರ ಮಾತು, ಜಿ ಟಿ ದೇವೇಗೌಡರ ನಂತರ ಕೊಟ್ಟಿರುವಂಥ ಸಮಜಾಯಿಷಿ, ನ್ಯೂಸ್ ಏಟಿನ್ ಜೊತೆಗೆ ಅವರು ಮಾತನಾಡ್ತಾ ಹೇಳಿರುವಂತಹ ರೀತಿ, ಇವೆಲ್ಲವನ್ನು ಕೂಡ ಈ ಒಂದು ವಿಶೇಷ ವರದಿ ಮೂಲಕವಾಗಿ ನಿಮಗೆ ತೋರಿಸ್ತೇವೆ. ಚಾಮುಂಡಿ ಬೆಟ್ಟದಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸ ಶಕ್ತಿ ಸಿಕ್ಕಿದೆ. ಇದುವರೆಗೆ ತಮ್ಮ ಪಕ್ಷದವರಿಂದ ಬೆಂಬಲ ಹಾಗೂ ಎದುರಾಳಿಗಳ ರಾಜೀನಾಮೆಯ ಆಗ್ರಹದಿಂದ ಸಿದ್ದರಾಮಯ್ಯ ಬಹುತೇಕ ಕುಗ್ಗಿ ಹೋಗಿದ್ರು. ಆದ್ರೀಗ ರಾಜಕೀಯದಲ್ಲಿ ಎದುರಾಳಿಯಾಗಿರುವ ಹಾಗೂ ತಮ್ಮನ್ನು 2018ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ ಜಿ ಟಿ ದೇವೇಗೌಡರಿಂದಲೇ ಈಗ ಬೆಂಬಲ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೇಳುವವರಿಗೆಲ್ಲ ಚಾಮುಂಡಿ ಬೆಟ್ಟದಿಂದಲೇ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಜೈಲು ಹಾಕು ಅಂತ ಹೇಳಿದ್ಯಾ? ರಾಜೀನಾಮೆ ಕೊಟ್ಬಿಡಿ, ರಾಜೀನಾಮೆ ಕುಮಾರಸ್ವಾಮಿ 2 ಲಕ್ಷ ಕೋಟಿಗಿಂತ ಕೊಡ್ತಾರೆ. ಮೈಸೂರಿನ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿ ಇವತ್ತು ಜಿ ಟಿ ದೇವೇಗೌಡರ ಮಾತು ಸಿದ್ದರಾಮಯ್ಯ ಮಾತನ್ನು ಮೀರಿಸುವಂತಿತ್ತು. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಎಂದು ಪ್ರಶ್ನಿಸಿದ ಜಿ ಟಿ ಡಿ, ಕೋರ್ಟ್ ಎಲ್ಲಾದರೂ ಸಿದ್ದರಾಮಯ್ಯರನ್ನು ಜೈಲಿಗೆ ಹಾಕಿ ಅಂತ ಹೇಳಿದ್ಯಾ ಎಂದು ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ಮೇಲೂ FIR ಆಗಿದೆ, ಅವರೂ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಎತ್ತಿದ್ರು. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಾವಿರಾರು ಜನರ ಎದುರು ಮೂರು ಪಕ್ಷದ ಘಟಾನುಘಟಿಗಳಿದ್ದ ವೇದಿಕೆಯಲ್ಲೇ ಜಿ ಟಿ ದೇವೇಗೌಡ ಅಬ್ಬರಿಸಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ರು ಜೈಲು ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲು ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಏನೋ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು? ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ. ಕುಮಾರಸ್ವಾಮಿ 2 ಲಕ್ಷ ಕೋಟಿಗಿಂತ ಕೊಡ್ತಾರ, ಕೊಡಕಾಗ್ತದ? ಕೊಡಿ ಅಂತ ಸಿದ್ದರಾಮಯ್ಯ 136 ದಿನ ಟೀಕೆಗೆ ಗೆಲ್ತಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ, ಕೊಟ್ಬಿಡಿ ರಾಜೀನಾಮೆ, ಕೊಟ್ಬಿಡಿ ರಾಜೀನಾಮೆ. ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ, ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನೇ ನೋಡ್ಬೇಕಾಗಿದೆ? ರಾಜ್ಯ ಏನೋ ಜನ, ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ. ಸಿದ್ದರಾಮಯ್ಯನವರು ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ, ಒಂದು ಕೆಲಸ ಮಾಡ್ತಿಲ್ಲ, ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡ್ತಿಲ್ಲ. ಸನ್ನಿಧಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ, ಸನ್ನಿಧಿ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿ ರಾಜೀನಾಮೆ ಕೊಡಬಾರದು ಎಂದ ಜಿ ಟಿ ದೇವೇಗೌಡರಿಗೆ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಆಪ್ತರು ಶಹಬ್ಬಾಸ್ಗಿರಿ ಕೊಟ್ರು, ಕೈ ಕುಲುಕಿದ್ರು, ಬೆನ್ನು ತಟ್ಟಿ ಹುರಿದುಂಬಿಸಿದ್ರು. ಆಮೇಲೆ ಜಿ ಟಿ ದೇವೇಗೌಡರನ್ನ ಅದೇ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೊತೆಗೆ ಏನೇ ಕಷ್ಟ ಬಂದರೂ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ನನ್ನನ್ನ ಈ ಸರ್ಕಾರವನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂದ್ರು. ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನೂ ನಾವು ಮುಖ್ಯಮಂತ್ರಿಯಾಗಿರುವಾಗ 5 ವರ್ಷಗಳ ಕಾಲ ಹೊಸ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜನಸರವನ್ನು ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಈಗೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ, ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ತುಂಬ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರು
ಕೂಡದಲ್ಲಿ ಒಂದು ಸದಸ್ಯರಾಗಿದ್ದರು, ಅವರು ಸತ್ಯ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಸತ್ಯವನ್ನು ಬೀಟಕ್ಕಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಸತ್ಯ ಮೇವ ಜಯತೆ ಅಂತ ಕರೀತೀವಿ. ಸತ್ಯ ಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ. ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ, ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಮೇಲೆ ಇರೋರಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದಲ್ಲಿದ್ದರೂ ಸಿಎಂಗೆ ಜೈಕಾರ ಹಾಕ್ತಿದ್ದಂತೆ ಸಿದ್ದರಾಮಯ್ಯ ಬೆಂಬಲಿಗರು ದಿಲ್ಖುಷ್ ಆದ್ರು. ಬಿಜೆಪಿ ಅವರನ್ನ ಜೆಡಿಎಸ್ ಅವರನ್ನ ಮಂತ್ರಿಗಳು ಮಾತಲ್ಲೇ ತಿವಿದ್ರು. ಏನು ಮಾತಾಡೋದು ಅಂತ ತೋಚದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಜಿಟಿ ದೇವೇಗೌಡರ ಮಾತಿಗೆ ವಿರೋಧ ಮಾಡಿ ಸುಮ್ಮನಾದ್ರು. ಆರಂಭದಲ್ಲೇ ಪಾದಯಾತ್ರೆ ಮಾಡಲು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಕುಮಾರಸ್ವಾಮಿ ಮಂತ್ರಿಗಳಿಗೆ ಡ್ರಾಪ್ ಮಾಡ್ತಾರೋ ಮತ್ತೊಂದ ಏನೋ ಕೆಲವೇನೋ ಭಯ ಉಳಿಸುತ್ತೆ ಅಂತ ಯಾರೋ ಸುದ್ದಿ ಕೇಳ್ತಾರೆ. ಬಹುಶಃ ಅದನ್ನ ಅವ್ರು ಒತ್ತಡದ ಮೇಲೆ ಅವ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರು ಅಷ್ಟೇ. ಅವರು ಅವತ್ತೇನ್ ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿ. ತಪ್ಪೇನಿದೆ, ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಎಫ್ಐಆರ್ ಆದರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ, ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯ ಕೇಳಲ್ಲ ಅಂತ ಹೇಳಿದ್ದೆ. ಸರ್ ಈಗ ಅವ್ರು ನಡ್ಕೋತಾರೆ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದೀವಿ. ಇಲ್ಲ, ಜಿ ಟಿ ದೇವೇಗೌಡರಿಗೆ ಸತ್ಯನ ಗೊತ್ತಿದೆ, ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾ ಅವತ್ತಿಂದ ಹೇಳ್ಕೊಂಡು ಬರ್ತಾ. ಇವತ್ತು ಜಿ ಟಿ ದೇವೇಗೌಡರನ್ನೇ ಸಿದ್ದರಾಮಯ್ಯದ ಪಾತ್ರ ಇಲ್ಲ, ಏನಕ್ಕೆ ರಾಜೀನಾಮೆ ಕೊಡಬೇಕಂತ ಜಿ ಟಿ ದೇವೇಗೌಡರನ್ನು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ, ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ನಾನೇನೇ ತಪ್ಪು ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂದರೆ ನಿಮಗೆ ಅದು ವೇದಿಕೆನಾ? ನಿಮ್ಮ ರಾಜಕೀಯಕ್ಕೆ ಅಷ್ಟು ರಜ ಹಾಕಿ ನೀವು ಗತವೈಭವಗಳ ಬಗ್ಗೆ ಮಾತಾಡಬೇಕಾಗಿತ್ತು, ಅದನ್ನು ಬಿಟ್ಟು ನೀವು ರಾಜಕೀಯಕ್ಕೆ ಬಳಸಿದ್ದೀರಿ. ಜಿ ಟಿ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಅವ್ರು ಹೇಳ್ತಾ ಇರೋದು. ಇದು ರಾಜಕೀಯ ಪ್ರೇರಿತ ಅಂದ್ಬಿಟ್ಟು ನಾವು ಡೇ ಒನ್ ಇಂದ ಹೇಳ್ತಾ ಇದೀವಲ್ಲ, ಈಗ ಅದು ಸಾಬೀತಾಗಿದೆ ಅಲ್ವಾ? ಡ್ಯಾಮೇಜ್ ಏನಾಗಲ್ಲ, ಅವ್ರ ಮನಸ್ಥಿತಿ ಅವ್ರು ಹೇಳ್ಕೊಂಡಿರ್ಬೋದು. ಅದ್ ಯಾವ ಕಂಟೆಸ್ಟಲ್ಲಿ ಹೇಳಿದಾರೋ ಅದನ್ನ ಪಕ್ಷ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಸ್ಪಷ್ಟೀಕರಣ ಕೇಳಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತದೆ ಪಕ್ಷ. ಯಾವಾಗ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡರನ್ನ ಜೆಡಿಎಸ್ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದ್ರು, ಸಿದ್ದರಾಮಯ್ಯ ಬೆನ್ನಿಗೆ ನಿಂತರು. ಜಿ ಟಿ ದೇವೇಗೌಡರ ಪರ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿರುವ ಅನೇಕ ನಾಯಕರಿಗೆ ಜಿ ಟಿ ದೇವೇಗೌಡರು ಹೇಳಿರುವ ಸತ್ಯ ಗೊತ್ತಿದೆ, ಆದರೆ ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರ ಒತ್ತಡಕ್ಕೆ ಬಲಿಯಾಗಿ ಮೌನವಾಗಿದ್ದಾರೆ. ಅವರು ಕೂಡ ಮುಕ್ತವಾಗಿ ಮಾತನಾಡಬೇಕಾದ ಕಾಲ ಸನ್ನಿಹಿತವಾಗಿದೆ. ಈ ಕೆಟ್ಟ ಪರಂಪರೆ ತಡೆಗಟ್ಟಬೇಕಾದರೆ ನಮ್ಮ ರಾಜಕೀಯ ನಾಯಕರೆಲ್ಲರೂ ಪಕ್ಷಾತೀತವಾಗಿ ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯ ಮಾಡಬೇಕು. ಕರ್ನಾಟಕದಿಂದ ಹೊಸ ರಾಜಕೀಯ ಪರಂಪರೆಗೆ ನಾಂದಿ ಹಾಡಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಜಿ ಟಿ ದೇವೇಗೌಡ ಬೇರೆ ಪಕ್ಷದಲ್ಲಿದ್ರು ಇಷ್ಟು ಧೈರ್ಯವಾಗಿ ಮುಖ್ಯಮಂತ್ರಿಯವರನ್ನ ಹೊಗಳಿದ್ಯಾಕೆ? ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ಯಾಕೆ? ಜಿ ಟಿ ದೇವೇಗೌಡರಿಗೂ ಮುಡಾಸೈಟಿನ ಕಂಟಕ ಕಾಡುತ್ತಿದ್ಯಾ? ಹೀಗೆ ನಾನಾ ಪ್ರಶ್ನೆಗಳು ಚರ್ಚೆ ಆಗ್ತಿದೆ. ಅದಕ್ಕೆ ಖುದ್ದು ಜಿ ಟಿ ದೇವೇಗೌಡರೇ ಉತ್ತರ ಕೊಟ್ರು. ನ್ಯೂಸ್ 18 ಜೊತೆ ನೇರ ಪ್ರಸಾರದಲ್ಲಿ ಮುಕ್ತವಾಗಿ ಯಾಕೆ ಕುಮಾರಸ್ವಾಮಿ ಮೇಲೆ ಸಿಟ್ಟಾದೆ, ಸಿದ್ದರಾಮಯ್ಯರನ್ನ ಹೊಗಳಿದೆ ಅಂತ ವಿವರಣೆ ಕೊಟ್ರು. 83 2006 ವರೆಗೆ ನಾನು ಸಿದ್ದರಾಮಯ್ಯನವರು ಒಟ್ಟಿಗೆ ಇದ್ದವರು. ಅದಾದ್ಮೇಲೆ 18 ಅವ್ರು ಬಿಟ್ಟು ಮೈಸೂರು ಜಿಲ್ಲೆನಲ್ಲಿ ನಿಮಗೆ ಗೊತ್ತಿದೆ, ಕೆ ಆರ್ ನಗರ ಮಹಾದೇವ್ ಅವರಿರ್ಬೋದು, ಪಿರಿಯಾಪಟ್ಟಣ ವೆಂಕಟೇಶ್ ಅವರು, ಜಯಕುಮಾರ್ ಅವರು, ಮಹಾದೇವಪ್ಪನವರು ಎಲ್ಲರೂ ಹೊರಟೋದ್ರು ಸಿದ್ದರಾಮಯ್ಯನ ಜೊತೆ. ನಾನು ಒಬ್ಬನೇ ಉಳಿದೆ. 25 ನಾನು ಏನು ಜೊತೆಲಿ ಇದ್ದಾಗ ಇವರು ಹೆಂಡ್ತಿನೂ ಮಾತಾಡ್ಸಿಲ್ಲ, ಎತ್ತಿಂದನೂ ಮಾತಾಡ್ಸಿಲ್ಲ, ರಾಕೇಶನ್ನು ಮಾತಾಡ್ತಿಲ್ಲ. ಇವ್ರ ಪಾಡಿಗೆ ಇವರು ಮನೆ ಪಾಡ ಸಂಬಂಧವೇ ಇಲ್ದಂಗೆ ಬೆಳೆದು ಬಂದಿರೋ ಸಿದ್ದರಾಮಯ್ಯನವರು. ಈಗ ಏಜ್ ಆದಮೇಲೆ ಮಗನ ಬಗ್ಗೆ ಹೆಂಡ್ತಿ ಬಗ್ಗೆ ಪ್ರೀತಿ ಬಂದಿರ್ಬೋದು ಅಂತ. ನಾನು ಒಬ್ಬನೇ ಉಳಿದು ಈ ಜಿಲ್ಲೆನಲ್ಲಿ ಈ ಪಕ್ಷವನ್ನು ಕಟ್ಟಲಿಕ್ಕೆ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಬಂದು 2 ಆಗಿತ್ತು ಎಮ್ ಎಲ್ ಎ ಆಗಿ ಅವರು ಕರ್ಕೊಂಬಂದು ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿದಾಗ ಅವರೇ ಆಗಬೇಕು, ದೇವೇಗೌಡ ಮಾಡಿದ್ದು ಕುಮಾರಸ್ವಾಮಿ ರಾಜ್ಯದಲ್ಲಿ ಆಗಬೇಕು ಅಂತ ಫಸ್ಟ್ ನಾನೇ ಕಲಾಮಂದಿರಲ್ಲಿ ಘೋಷಣೆ ಮಾಡಿದ್ದು. ನಿಮಗೆ ಗೊತ್ತಿದೆ, ಸಿದ್ದರಾಮಯ್ಯನವ್ರು ಸೋಲಿಸ್ಬಿಟ್ಟು ಹೋದಾಗ ಒಂದು ಖಾತೆ ಕೊಡ್ತೀವಿ ಕೇಳಿದ್ದು ಅಂತ ಅದು ಆಗಲಿಲ್ಲ. ಒಂದು ತಿಂಗಳು ತಗೊಳ್ಳೇ ಇಲ್ಲ. ನಾನು ಹೇಳಿದೆ, ಕುಮಾರಣ್ಣ ಈಗ ಇದ್ರದ್ದು ಲೀಡರು, ಲೆಜಿಸ್ಲೇಟರ್ ಪಾರ್ಟಿ ಲೀಡರು,
ನಿಮ್ಮ ಸುರೇಶ್ ಬಾಬುಗೆ ಕೋರ್ ಕಮಿಟಿ ಅಧ್ಯಕ್ಷನೇ ಮಾಡಿ, ಅಧ್ಯಕ್ಷನ ಯಾರು ಬೇಕು ಮಾಡ್ಕೊಳ್ಳಿ, ನಾನು ಇಲ್ಲಿ ಫ್ಲೋರ್ ಲೀಡರ್ ಆಗಿ ಮಾಡ್ತೀನಿ ಅಂತ ನಾನು ಅವ್ರಿಗೆ ಕೇಳ್ಕೊಂಡೆ. ಬೆಳಿಗ್ಗೆಗೆ ಸುರೇಶ್ ಬಾಬು ಹೆಸರು ಕಳಿಸಿದ್ರು ಇವರು. ಕಳಿಸ್ಲಿ ನಾನು ಬೇಡ ಅನ್ನಲ್ಲ, ನಾನು ಕೋರ್ ಕಮಿಟಿ ಅಧ್ಯಕ್ಷ ಇದ್ರು ಏನು ಮಾಡ್ಬೋದು, ಏನು ಮಾಡಿದ್ರೆ ಹಿಂಗೆ ಹಿಂಗಿದೆ ಮಾಡಬೇಕಾಯ್ತದೆ ಅಥವಾ ಒಂದೇ ಜಾತಿಯವರಾಗಲ್ಲ ಅವ್ರನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬೋಯ್ತು. ಇದು ಜಿಟಿ ದೇವೇಗೌಡರ ಸ್ಟೈಲ್. ಕೆಲವೊಮ್ಮೆ ಸ್ವಪಕ್ಷದವರಿಗೆ ಅಪಥ್ಯವಾಗುವಂತೆ ಜಿಟಿಡಿ ಖಾರವಾಗಿಯೇ ಮಾತಾಡಿಬಿಡ್ತಾರೆ. ಹಾಗೆಂದು ಈಗ ಕಾಂಗ್ರೆಸ್ನವರಿಗೆ ಹೀರೋ ರೀತಿಯಲ್ಲಿ ಕಾಣಿಸ್ತಿರುವ ಜಿಟಿಡಿ ಅವಕಾಶ ಸಿಕ್ಕಾಗ ಕಾಂಗ್ರೆಸ್ನವರನ್ನು ಝಾಡಿಸಲು ಹಿಂದೆ ಮುಂದೆ ನೋಡಲ್ಲ. ಸದ್ಯಕ್ಕೆ ಬಿಜೆಪಿ ಜೆಡಿಎಸ್ನವರ ಕೆಂಗಣ್ಣಿಗೆ ಸಿಲುಕಿರುವ ಜಿಟಿ ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲಿ ಆಡಿದ ಮಾತು ಸಿದ್ದರಾಮಯ್ಯನವರ ಪಾಲಿಗೆ ದೊಡ್ಡ ಆಸರಿಯಾಗಿ ಸಿಕ್ಕಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣದ ಆರೋಪಗಳು, ತನಿಖೆ ಬಿಸಿ, ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಇವೆಲ್ಲವೂ ಕೂಡ ಜೋರಾಗ್ತಿದೆಯೋ, ಆಗಲೇ ಈಗ ಜಾತಿ ಗಣತಿಯ ಅಸ್ತ್ರ ಪ್ರಯೋಗಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಮುಳುವಾಗ್ತಾ ಇರುವಂತಹ ಮೂಡಾದಿದ ಪಾರಾಗಲು ಜಾತಿ ಗಣತಿಯ ಬ್ರಹ್ಮಾಸ್ತ್ರವನ್ನು ಸಿದ್ದರಾಮಯ್ಯನವರು ಈಗ ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಇಂದು ಹಿಂದುಳಿದ ವರ್ಗಗಳ ಸಚಿವರಿಂದ ಬೆಂಗಳೂರಲ್ಲಿ ಮಹತ್ವದ ಸಭೆ ನಡೆದಿದೆ. ಜಾತಿ ಗಣತಿಯನ್ನು ಬಿಡುಗಡೆ ಮಾಡುವ ವಿಚಾರದಲ್ಲಿ ಸಚಿವರ ನಡುವೆ ಬಹಳ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಅದರಲ್ಲಿ ಬೇರೆ ಬೇರೆ ಸಮುದಾಯಗಳ ನಾಯಕರುಗಳು ಕೂಡ ಇದ್ದರು. ಸಿದ್ದರಾಮಯ್ಯ ಪರಮಾಪ್ತ ಸಚಿವರಿಂದಲೇ ಶುರುವಾಗಿದೆ ಹೊಸ ಗೇಮ್ ಪ್ಲ್ಯಾನ್ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಹೊಸದಾಗಿ ಅಂದರೆ ಈಗಾಗಲೇ ರೆಡಿಯಾಗಿರುವಂಥ ಜಾತಿ ಗಣತಿಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ಹೊಸ ರಾಜಕೀಯ ಚರ್ಚೆಯನ್ನು ಹುಟ್ಟುಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೊಂದು ಪೊಲಿಟಿಕಲ್ ನರೇಟಿವನ್ನು ಬಿಲ್ಡ್ ಮಾಡುವಂತಹ ಪ್ರಯತ್ನ ಆಗಿರುತ್ತೆ. ಹೊಸ ರಾಜಕೀಯ ಚರ್ಚೆಯ ಮೂಲಕ ಸಿದ್ದರಾಮಯ್ಯ ರಕ್ಷಣೆಗೆ ತಂತ್ರಗಾರಿಕೆಯನ್ನು ಹೆಣೆಯುವಂಥದ್ದು ಇವರ ಪ್ರಮುಖ ಉದ್ದೇಶದಂತೆ ಕಾಣ್ತಾ ಇದೆ. ಇದನ್ನೇ ನಾವು ಹೇಳೋದು ಇಶ್ಯೂ ಡೈವರ್ಷನ್ ಅನ್ನುವಂತಹ ಟ್ಯಾಕ್ಟಿಕ್ಸ್ ಅಂತ ಹೇಳ್ತೇವಲ್ಲ, ಅದೇ ಸ್ವರೂಪದಲ್ಲಿ ಜಾತಿ ಗಣತಿ ಬಿಡುಗಡೆಯಾದರೆ ರಾಜ್ಯದಲ್ಲಿ ಶುರುವಾಗುತ್ತೆ ಹೊಸ ರಾಜಕೀಯ ಫೈಟ್. ಇದುವರೆಗೆ ಏನು ಸಿದ್ದರಾಮಯ್ಯನವರು ರಾಜೀನಾಮೆಗೆ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೇಳ್ತಿದಾರಲ್ಲ, ಅದು ಬದಲಾಗುತ್ತೆ ಅಂತ. ಮುಂದಿನ ಸೋಮವಾರವೇ CM ಭೇಟಿಯಾಗಿ ಜಾತಿ ಗಣತಿ ಬಿಡುಗಡೆಗೆ ಒತ್ತಾಯಿಸೋದಕ್ಕೆ ಇವತ್ತು ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹೊಸ ತಂತ್ರಗಾರಿಕೆ ರೂಪಿಸಿರುವಂತಹ ಭೈರತಿ ಸುರೇಶ್, ಸಂತೋಷ್ ಲಾಡ್, HM ರೇವಣ್ಣ ಟೀಮ್ ಈಗ ಅದಕ್ಕೆ ಪೂರಕವಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 7ನೇ ತಾರೀಕಿನಿಂದಲೇ ಈ ಒಂದು ಮುಖ್ಯಮಂತ್ರಿಯವರನ್ನ ಭೇಟಿಯಾಗುವಂಥದ್ದಕ್ಕೆ ಬೇಕಾದಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆ ಮೂಲಕ ಜಾತಿ ಗಣತಿ ಅನ್ನುವಂಥದ್ದು ಒಮ್ಮೆ ಮುನ್ನೆಲೆಗೆ ಬಂತು ಅಂತ ಹೇಳಿ ಆದರೆ ಆಗ ರಾಜ್ಯದ ರಾಜಕೀಯದ ಚರ್ಚೆಯ ಮಗ್ಗುಲು ಬದಲಾಗೋದರಲ್ಲಿ